ಕೊರೋನಾ ಎಂಟ್ರಿ ಆಗಿ 2 ತಿಂಗಳಾಗಿದೆ ಲಾಕ್ ಡೌನ್ ಮಾಡಿ 1 ತಿಂಗಳಾಗಿದೆ ಅಂದ್ರೆ 30 ದಿನ 30 ದಿನಗಳ ಲಾಕ್ ಡೌನ್ ಯಶಸ್ವಿಯಾಗಿದೆ ಜನ ಇನ್ನಷ್ಟು ಸಹಕಾರ ನೀಡಿದ್ರೆ ಮತ್ತಷ್ಟು ಸಕ್ಸೆಸ್ ಆಗ್ತಾ ಇತ್ತು ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ सचिव सुरेश कुमार नम जो मतलब सर इवत लाकडौन आगे मूव दिवस आयतु इन इंतुअन अन्स्त सर अल लाकडौन मुख्य उद्देश सोंक सरपणी ऐन अद्वान कड़े अद्क कड़वाण हाकु आ दृष्टिया लाकडौन यशस्वी आगे अंकि अंश प्रकार लाकडौन इदे देश लक्ष मूव सवि जन के ಈ ಸೋಂಕು ಹರಡತಾ ಇತ್ತು ಅಂತ ಅಂಕಿಅಂಶ ಹೇಳುತ್ತೆ ಇನ್ನು ಒಂದಷ್ಟು ಸಹಕಾರ ಸಿಕ್ಕಿದಿದ್ರೆ ಈ ಲಾಕ್ ಡೌನ್ ದು ಪರಿಣಾಮ ಇನ್ನಷ್ಟು ಪರಿಣಾಮಕಾರಿ ಆಗ್ತಾ ಇತ್ತು ಆ ಚಿಂತೆ ಇಲ್ಲ ಈಗ ನೆನ್ನೆಯಿಂದ ಒಂದಷ್ಟು ಚಟುವಟಿಕೆಗಳಿಗೆ ಇವತ್ತು ಅವಕಾಶ ಕೊಟ್ಟಿದೆ ಇವತ್ತು ಜೀವ ಮತ್ತೆ ಜೀವನ ಎರಡನ್ನೂ ಕೂಡ ನಾವು ನೋಡಬೇಕಾಗಿದೆ ಒಂದು ಜೀವ ಉಳಿಸಿಕೊಳ್ಳೋದು ಕಾಯಿಲೆ ಬರದೇ ಇರೋದು ಕಾಯಿಲೆ ಮತ್ತೆ ಹಶು ಅವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಕ್ಕೆ ನೆನ್ನೆಯಿಂದ ಒಂದಷ್ಟು ಚಟುವಟಿಕೆಗಳು ಪ್ರಾರಂಭ ಆಗಿದೆ ಏಪ್ರಿಲ್ 27ನೇ ತಾರೀಕು ಪ್ರಧಾನಮಂತ್ರಿಗಳು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂವಾದ ಮಾಡ್ತಾ ಇದ್ದಾರೆ ಪರಿಸ್ಥಿತಿನ ಅವಗಾಹನೆಗೆ ತಗೊಂಡ ಮೇಲೆ ಮುಂದಿನ ಹೆಜ್ಜೆ ತಗೊಳ್ತಾರೆ ಅಲ್ಲ ಸರ್ ಕೆಲವೊಂದಿಷ್ಟು ವೈದ್ಯರ ಮೇಲೆ ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣ ಬಿಟ್ರೆ ಸಕ್ಸೆಸ್ ಆಯ್ತು ಅಂತ ಅನಿಸ್ತಿದೆ ಸರ್ ಇಲ್ಲ ಇಲ್ಲ ಸಿ ಹಲ್ಲೆದು ಬೇರೆ ಇದು ಬೇರೆ ಹಲ್ಲೆ ಯಾರೋ ಕೆಲವರು ನನಗೆ ಅನಿಸುತ್ತೆ ಈ ಹಲ್ಲೆ ಮಾಡೋರು ಕೂಡ ಈ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಸಹಕಾರ ಕೊಡದೇ ಇರೋರು ಯಾತಕ್ಕೆ ಹಲ್ಲೆ ಮಾಡ್ತಾರೆ ಪಾಪ ಆಶಾ ಕಾರ್ಯಕರ್ತರು ನಮ್ಮೆಲ್ಲರ ಆರೋಗ್ಯಕ್ಕೋಸ್ಕರ ಅವರು ಓಡಾಡ್ತಾ ಇದ್ದಾರೆ ಸೋ ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರನೂ ಕೂಡ ಒಂದು ಸುಗ್ರೀವಾಜ್ಞೆ ತಂದಿದೆ ರಾಜ್ಯ ಸರ್ಕಾರನೂ ಕೂಡ ಸುಗ್ರೀವಾಜ್ಞೆ ತಂದಿ ಅವರ ಮೇಲೆ ನಾವು ಇನ್ನು ಕ್ರಮ ನಾವು ತಗೊಳ್ತೀವಿ ಅರೆ ಯಶಸ್ವಿ ಎಲ್ಲಾಕ್ಕೆ ಆಗಿದೆ ಅಂತಂದ್ರೆ ಇದು ಇನ್ನಷ್ಟು ವ್ಯಾಪಕವಾಗಿ ಹರಡಿಬಿಡುತ್ತೆ ಅಂತ ಒಂದು ಸೂಚನೆ ಇತ್ತು ಮಹಾನ್ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲಾ ಹೇಳಿದ್ರು ಇಡೀ ರಾಜ್ಯದಲ್ಲಿ 15,000 ಬೆಡ್ ಬೇಕಾಗುತ್ತೆ ಅಂತ ಎಲ್ಲಾನು ಹೇಳಿದ್ರು ಅಷ್ಟು ಮಟ್ಟಿಗೆ ಅದಕ್ಕೆ ಇವತ್ತು ಕಡಿವಾಣ ಹಾಕಿ ಥ್ಯಾಂಕ್ ಯು ಇದು ಸುರೇಶ್ ಕುಮಾರ್ ಅವರ ಮಾತಾಗಿತ್ತು ಗುರುಶೇಖರ್ ಜೊತೆ ಶ್ರೀನಿವಾಸ ಕಟ್ಟೆ ನ್ಯೂಸ್ 18 ಕನ್ನಡ ಬೆಂಗಳೂರು ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ 30 ದಿನಗಳ ಲಾಕ್ ಡೌನ್ ಬಗ್ಗೆ ಮಾತನಾಡಿದ್ದಾರೆ ನೋಡಿ ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮಾಡಿರತಕ್ಕಂತ ಲಾಕ್ ಡೌನ್ ಏನಿದೆ ಇವತ್ತಿಗೆ 30 ದಿನ ಆಗ್ತಾ ಇದೆ ಈ 30 ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಲಾಕ್ ಡೌನ್ ಸಕ್ಸೆಸ್ ಕಂಡಿದೆ ಜೊತೆಗೆ ಸರ್ಕಾರ ಏನೆಲ್ಲ ಕ್ರಮವನ್ನು ಮಾಡಿದೆ ಜೊತೆಗೆ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸ್ವತಃ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರತಕ್ಕಂತ ಸುಧಾಕರ್ ಅವರು ಇದ್ದಾರೆ ಸರ್ ಪ್ರಮುಖವಾಗಿ ಲಾಕ್ ಡೌನ್ ವಿಸ್ತರಣೆ ಆಗಿ ಲಾಕ್ ಡೌನ್ ಆಗಿ ಇವತ್ತಿಗೆ 30 ದಿನ ಆಗ್ತಾ ಇದೆ ಸಕ್ಸೆಸ್ ಆಗಿದೆಯಾ ಅನ್ಸುತ್ತೆ ಸರ್ ನಿಮಗೆ ಖಂಡಿತವಾಗಿಯೂ ಕೂಡ ಯಶಸ್ವಿ ಆಗಿದೀವಿ ಈ 30 ದಿನಗಳೇನಾದರೂ ಮಾನ್ಯ ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿಗಳು ಈ ಆದೇಶ ಮಾಡದೇ ಹೋಗಿದ್ದಿದ್ರೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಈ ಮಟ್ಟಕ್ಕೆ ಇಡೀ ದೇಶದಲ್ಲಿ ಲಾಕ್ ಡೌನ್ ಮಾಡದೇ ಹೋಗಿದ್ದಿದ್ರೆ ಬೇರೆ ಎಲ್ಲ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಯಾವ ರೀತಿ ಅವರು ಲಾಕ್ ಡೌನ್ ಮಾಡದಿರಾ ಇರೋ ಕಾರಣಕ್ಕೆ ಇವರು ಪರಿತಪಿಸ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ ಎಷ್ಟು ಸಾವಾಗಿದೆ ಎಷ್ಟು ಸೋಂಕಿತರಾಗಿದ್ದಾರೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಒಂದು 1.3 ಬಿಲಿಯನ್ ಇರತಕ್ಕಂತಹ ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ 6.5 ಕೋಟಿ ಜನರು ಇರುವಂತ ದೇಶದಲ್ಲಿ ನಾವಿನ್ನೂ ಕೂಡ 400 ಆಚೆ ಇದ್ದೀವಿ ಇನ್ನೂ ಕೂಡ 500 ಅನ್ನು ಮುಟ್ಟಿಲ್ಲ ಅಂತಂದ್ರೆ ಇದು ಇದರಿಂದ ಸಾಬೀತಾಗುತ್ತೆ ಲಾಕ್ ಡೌನ್ 100ಕ್ಕೆ 100 ಯಶಸ್ವಿ ಆಗಿದೆ ಇವತ್ತಿನಿಂದ ಕೆಲವುದಕ್ಕೆ ರಿಯಾಯಿತಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಲಾಕ್ ಡೌನ್ ಇಂದ ಏನಾಗಿದೆ ಮತ್ತೆ ಮುಂದೆ ಏನಾಗಬೇಕಾಗಿತ್ತು ಅಂತ ಅನ್ಸುತ್ತೆ ಸರ್ ಮುಂದೆ ಬೇರೆ ಬೇರೆ ಇನ್ನು ಏನೇನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಅನ್ಸ ಇಲ್ಲ ಈ ಲಾಕ್ ಡೌನ್ ಮಾಡಿರೋದ್ರಿಂದ ಇವತ್ತು ಈ ಒಂದು ವೈರಾಣುವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನಿಂದ ಇವತ್ತು ಏನು ಕೃಷಿ ಚಟುವಟಿಕೆಗಳು ಆರಂಭ ಆಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಇವತ್ತು ಮುಕ್ತವಾಗಿ ಸೇವೆಗೆ ಇವತ್ತು ಈಗಾಗಲೇ ಪರವಾನಗಿಯನ್ನು ಕೊಟ್ಟಿದ್ದಾರೆ ನೋಡಿ ಮಾನ್ಯ ಪ್ರಧಾನಮಂತ್ರಿಗಳು ಸೋಮವಾರ ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಅನ್ನು ಕರೆದಿದ್ದಾರೆ ಬಹುಶಃ ದೇಶದಲ್ಲಿ ಯಾವ ರೀತಿ ಮಾರ್ಗಸೂಚಿಯನ್ನು ಕೊಡಬೇಕು ಅಂತ ಹೇಳಿ ಅವರು ಆದೇಶ ಮಾಡುತ್ತಾರೆ ಹಾಗಾಗಿ ಅವತ್ತಾದ ಮೇಲೆ ಇನ್ನೂ ಕೂಡ ಸ್ಪಷ್ಟನೆ ನಮಗೆ ಸಿಗ್ತದೆ ಸ್ಟೇಟ್ ಪ್ರಕಾರ ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಮತ್ತೆ ನೀವು ಈಗಾಗಲೇ ಕಾರ್ಯಕ್ರಮ ಮಾಡಿದ್ರೆ ಅದರ ಪ್ರಕಾರ ಕೂಡ ಈಗಾಗಲೇ ಹೇಳಿರೋದು ಕೇಂದ್ರ ಸರ್ಕಾರ ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿಕೊಂಡು ನೀವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನೀವು ಸ್ವತಂತ್ರ ಇದ್ದೀರಿ ಅಂತಾನೆ ಹೇಳಿದ್ದಾರೆ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇವತ್ತು ರಾಜ್ಯ ಸರ್ಕಾರ ಕೆಲವು ನಿಯಮಾವಳಿಗಳಲ್ಲಿ ಸ್ವಲ್ಪ
ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಪರ್ಮನೆಂಟ್ ಆಗಿ ಲಾಕ್ಡೌನ್ ಮಾಡಿದ್ರೂ ಕೂಡ ಜೀವನ ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂಥವರ ಅಧಿಕಾರಿಗಳು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರತಕ್ಕಂಥ ಸುಧಾಕರ್ ಅವರು ಮಾತಾಗಿರುವಂಥದ್ದು. ಏನು 30 ದಿನಗಳ ಲಾಕ್ಡೌನ್ ವಿಸ್ತರಣೆ ಏನಿದೆ ಬಹಳ ಸಕ್ಸಸ್ ಅನ್ನು ಕಂಡಿದೆ, ಜೊತೆಗೆ ಕೊರೋನಾ ನಿಯಂತ್ರಣ ಕೂಡ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.